ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ಈಗ ನಾವು ಕನ್ನಡ ಮಾತಾಡ್ತಾ ಇರ್ತೀವಿ. ಕನ್ನಡ ಮಾತಾಡ್ತಿದ್ದಾಗ ಕೂಡ ನಾವು ಇಂಗ್ಲಿಷ್ ಭಾಷೆಯಿಂದ ಕೆಲವೊಂದು ಪದಗಳನ್ನ ನಾವು ಸಾಲ ತಗೊಂಡಿದ್ದೀವಿ. ಏಕೆ ನಂಬಕ್ಕಾಗ್ತಿಲ್ವಾ? ಒಂದ್ ಸ್ವಲ್ಪ ಥಿಂಕ್ ಮಾಡಿ. ಪ್ಲಾಸ್ಟಿಕ್, ಬಸ್, ಬ್ಯಾಗ್, ಬೆಂಚ್, ಇದನ್ನೆಲ್ಲ ನಾವೇನ್ ಮಾಡ್ತಿದ್ದೀವಿ? ಇಂಗ್ಲಿಷ್ ಪದಗಳು ಅಂತ ಗೊತ್ತಿಲ್ದೀರಾ ಅಥವಾ ಇಂಗ್ಲಿಷ್ ಪದ ಅಂತ ಗೊತ್ತಿದ್ರು ಕೂಡ ಅದು ಕನ್ನಡನೇ ಅಂತ ಅನ್ಕೊಂಡು ನಾವು ಕನ್ನಡ ಭಾಷೆ ಜೊತೆಗೆ ಅದು ಬೆರಕೆ ಮಾಡ್ಕೊಂಡಿದ್ವಿ. ಸೊ ನಮ್ಗೆ ಅದನ್ನ ಸಪರೇಟ್ ಆಗಿ ಅಯ್ಯೋ ಇದು ಕನ್ನಡ ಇದು ಇಂಗ್ಲಿಷ್ ಅನ್ನೋಂಗಿಲ್ಲ. ಏ ಬೆಂಚ್ ಅಲ್ಲಪ್ಪ, ಇಲ್ಲಿ ಯಾರು ಹೋಗ್ಬಿಟ್ಟು ಕುರ್ಚಿಯನ್ನು ತಗೊಂಡು ಬನ್ನಿ ಅಂತ ಹೇಳೋದು ಅಥವಾ ಧೂಮಶಕಟ ವಾಹನ ಅಂತ ಹೇಳೋದು ಅಂತದೆಲ್ಲ ಮಾಡಲ್ಲ. ಚೀಲ ಎಲ್ಲಿದೆ ಅನ್ನೋದೆಲ್ಲ ಕೇಳೋದು ಸ್ವಲ್ಪ ಕಡಿಮೆ. ರೈಟ್? ಸೊ ನಾವು ಕನ್ನಡ ಮಾತಾಡ್ಬೇಕಾದ್ರೆ ನಾವು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸ್ತಾ ಇರ್ತೀವಿ. ಸೊ ಹೀಗೆ ಏನಾಗ್ತಿದೆ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಇಂಗ್ಲಿಷ್ ಬೆರ್ಕೊಂಡಿದೆ. ಈಗ ನಾವು ಇಂಗ್ಲಿಷ್ ನ ಮಾತನಾಡುವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾವೆಲ್ಲ ಯಾರಾದ್ರೂ ಏನಪ್ಪ ಒಸ್ಸಿನ ಅಂತ ಕೇಳ್ತಿರ್ತಾನೆ, ಓಸಿ ಯಾಕೆ ಸಿಕ್ಬಿಡ್ತಾ, ಓಸಿ ಅಂತ ಹೇಳ್ತಾ ಓಡ್ ಬರ್ತೀಯಾ, ಇದೆಲ್ಲ ಹೇಳೋರು ಇರ್ತಾರೆ ಅಲ್ವಾ. ಈ ಓಸಿ ಅಂದ್ರೆ ಏನು? ಕನ್ನಡ ಪದ ಇದೆಯಾ? ಇಲ್ಲ ತಾನೇ. ನೀವು ಯಾವುದೇ ಡಿಕ್ಷನರಿ ಓಡಿದ್ರು ಕನ್ನಡದಲ್ಲಿ ಓಸಿ ಅನ್ನೋದಿಲ್ಲ. ಆದ್ರೆ ನಾವು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಏ ಓಸಿ ಯಾಕೆ ಸಿಕ್ತು ಅಂತಂದ್ರೆ ಅಂತ ಹೇಳಿರ್ತಾನೆ. ಸೊ ಇಲ್ಲಿ ಏನ್ ಅರ್ಥ ಆಗ್ತಿದೆ ಅಂತಂದ್ರೆ, ಈ ಓಸಿ ಅನ್ನೋದು ಎಲ್ಲಿಂದ ಬಂತು, ಎಲ್ಲಿಂದ ಉದ್ಭವವಾಯಿತು ಅಂತ ಕೇಳಿದ್ರೆ, ಬ್ರಿಟಿಷರು ನಮ್ಮ ಭಾರತನ ಆಳ್ಬೇಕಾದ್ರೆ ಏನಾಗ್ತಿತ್ತು ಅಂತಂದ್ರೆ, ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಬ್ರಿಟಿಷ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷ್ ಕಂಪನಿ ಏನ್ ಮಾಡ್ತಿತ್ತು ಅಂದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಲೆಟರ್ ಬರೀತಿದ್ರು. ಆ ಲೆಟರ್ ಬರೀಬೇಕಾದ್ರೆ ಅಲ್ಲಿ ಎಲ್ಲ ಲೆಟರ್ಗೂ ಸ್ಟ್ಯಾಂಪ್ ಇರ್ತಿತ್ತು, ಸ್ಟ್ಯಾಂಪ್ಗೆ ದುಡ್ಡು ಕೊಡ್ಬೇಕಿತ್ತು. ಆದ್ರೆ ಇವರು ಕಂಪನಿಯಿಂದ ಕಂಪನಿಗೆ ಅಂತಂದ್ರೆ ಈ ಕಂಪನಿಯಿಂದ ಆ ಕಂಪನಿಗೆ ಕಳಿಸ್ಬೇಕಾದ್ರೆ ದುಡ್ಡು ಇನ್ವೆಸ್ಟ್ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಅವ್ರು ಏನ್ ಮಾಡೋದು ಅಂದ್ರೆ, OCS ಆನ್ ಕಂಪನಿ ಸರ್ವಿಸ್, ಏನು ಆನ್ ಕಂಪನಿ ಸರ್ವಿಸ್ ಅಂತ ಬರ್ತ್ ಕಳಿಸ್ತಿದ್ರು. ಹಂಗ್ ಬರ್ಸಿದ ತಕ್ಷಣ ಏನಾಗ್ತಿತ್ತು ಅಂತಂದ್ರೆ ಆ ಸ್ಟ್ಯಾಂಪಿನ ದುಡ್ಡು ಇರ್ತಿರ್ಲಿಲ್ಲ. ಸೊ ಇದೇ ರೀತಿಯಲ್ಲಿ ಅವ್ರು ಏನ್ ಮಾಡ್ಕೊಂಡ್ರು ಅಂದ್ರೆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡ್ರು. ಮಿಸ್ಯೂಸ್ ಅಂತ ಮಾಡ್ಕೊಂಡ್ರು, ಹೇಗ್ ಮಾಡ್ಕೊಂಡ್ರು ಅಂತಂದ್ರೆ, ಅವರು ಅವ್ರ ಪರ್ಸನಲ್ ಡಾಕ್ಯುಮೆಂಟ್ಸ್, ಅವ್ರ ಪರ್ಸನಲ್ ಆಗಿರುವಂತ ಇನ್ಫಾರ್ಮೇಶನ್, ಪರ್ಸನಲ್ ಪಾರ್ಸಲ್ಸ್ ಅದನ್ನೆಲ್ಲ ಕಳಿಸ್ಬೇಕಾದ್ರು OCS ಅಂತ ಹಾಕೊಂಡ್ಬಿಡ್ತಿದ್ರು. ಹಂಗ ಹಾಕೊಂಡಾಗ ಏನಾಗ್ತಿತ್ತು, OCS ಅಂತ ಆಗಿದ ತಕ್ಷಣ ಆನ್ ಕಂಪನಿ ಸರ್ವಿಸ್ ಫ್ರೀ ಕೊಡ್ಲೇಬೇಕಲ್ವಾ ಅಂದಾಗ್ತಿತ್ತು. ಆ OCS OCS ಅಂತ ಹೇಳೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು ನಾವೇನ್ ಮಾಡಕ್ ಶುರು ಮಾಡಿದ್ವಿ, ಏನೇನ್ ಫ್ರೀ ಆಗಿ ಸಿಗುತ್ತೋ ಅದನ್ನೆಲ್ಲ OCS ಅಂತ ಹೇಳಕ್ ಶುರು ಮಾಡ್ಕೊಂಡ್ಬಿಟ್ವಿ. ಅರ್ಥ ಆಯ್ತಲ್ಲ? ಸೊ ಹಾಗೆ ಈ OC ಅನ್ನೋ ಪದ ಇಂಗ್ಲಿಷ್ ನ ಪದ ಅಥವಾ ಕನ್ನಡದಲ್ಲಿ ನಮ್ಮ ಭಾಷೆಗೆ ಬರ್ಕೊಂಡು ನಾವೆಲ್ಲರೂ ಅದು ನಮ್ಮ ಭಾಷೆಯಲ್ಲಿ ಇದೆಯಾ ಅಂತ ಕೂಡ ಗೊತ್ತಿಲ್ದಿರ ಯೂಸ್ ಮಾಡ್ತಿದ್ದೇವೆ. ಇದೇ ರೀತಿಯಲ್ಲಿ ಹಲವಾರು ಪದಗಳಿವೆ, ಹಲವಾರು ಪದಗಳು ಅಂದ್ರೆ ಹಲವಾರು ಪದಗಳಿವೆ. ಈ ಪದಗಳು ನಮ್ಮ ಇಂಗ್ಲಿಷ್ ನ ಬರ್ಕೊಂಡಿದೆ. ಸರ್ ಏನ್ ಸರ್ ಇದು, ನೀವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಮ್ಗೇನಕ್ಕೆ ಉಪಯೋಗ ಆಗ್ತದೆ, ಏನಕ್ಕೆ ಇದೆ ಹೇಳ್ತೀರಾ ಅಂತ ಕೇಳ್ತಿದ್ದೀರಾ. ವೆಲ್, ಯಾವುದೇ ಒಂದು ಭಾಷೆ ಮಾತನಾಡ್ಬೇಕು ಅಂದ್ರೂ ಆ ಭಾಷೆಗೆ ಹಲವಾರು ಪದಗಳು ಇರ್ತವೆ. ಆ ಪದಗಳು ನಾವು ಹೆಚ್ಚಿಗೆ ಕಲ್ತ್ಕೊಂಡಾಗ, ಆ ಪದಗಳನ್ನ ನಾವು ಉಪಯೋಗ ಮಾಡಿದಾಗ ಮಾತ್ರ ನಾವು ಆ ಭಾಷೆಯಲ್ಲಿ ಪರಿಣಿತಿ ಪಡೆದಿದ್ದೀವಿ ಅಂತ ಬರುತ್ತೆ. ಈಗ ಒಂದು ಗೋಡೆ ಕಟ್ಟಬೇಕು ಅನ್ಕೊಳ್ಳಿ. ಆ ಗೋಡೆ ಕಟ್ಟಬೇಕು ಅಂತಂದ್ರೆ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲಿರಬೇಕು, ಸಿಮೆಂಟ್ ಇರಬೇಕು, ಹಾಗೆ ಒಂದು ಒಂದರ ಮೇಲೆ ಒಂದು ಇರಬೇಕು. ಆ ರೀತಿಯಲ್ಲಿ ನಮ್ಮ ಭಾಷೆ, ಈಗ ನಾನು ಫಸ್ಟ್ ಲೆಸನ್ ನೀವು ಕಲ್ತ್ಕೊಳ್ತಿರೋದು Chapter 1 Lesson 1 ಕಲ್ತ್ಕೊಳ್ತಿರೋದು. ಈ ಫಸ್ಟ್ ಲೆಸನ್ ಅಲ್ಲಿ ನಾವು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಹಲವಾರು ಇಂಗ್ಲಿಷ್ ಪದಗಳು, ನಾವು ಒಂದು ಭಾಷೆ ಕಲಿಬೇಕು, ಒಂದು ಭಾಷೆ ಮಾತನಾಡಬೇಕು ಅಂತ ಬಂದಾಗ ನಾವೇನ್ ಮಾಡಬೇಕು, ಆ ಭಾಷೆಗೆ ಮೆರುಗು ಸಿಗೋದು ಇವಾಗ ಒಳ್ಳೆ ಪದಗಳನ್ನ ಉಪಯೋಗ ಮಾಡ್ಕೊಂಡಾಗ. ಆ ಒಳ್ಳೆ ಪದಗಳು ನಾವು ಕಲಿಬೇಕು. ಸೊ ವೆಕ್ಯಾಬ್ಯುಲರಿ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ವೆಕ್ಯಾಬ್ಯುಲರಿ ಇನ್ಕ್ರೀಸ್ ಮಾಡ್ಕೊಂಡಾಗ ಮಾತ್ರ ನಾವು ನಮ್ಮ ಆಂಗ್ಲ ಭಾಷೆಯಲ್ಲಿ ಸರಳವಾಗಿ ಸುಲಭವಾಗಿ ಮಾತಾಡ್ಬೋದು. ಸರ್ ಏನ್ ಸರ್ ಇದು, ನೀವು ಸರಳವಾಗಿ ಸುಲಭವಾಗಿ ಮಾತಾಡ್ಬೋದು ಅಂತಂದ್ಬಿಟ್ಟು ಆಂಗ್ಲ ಭಾಷೆಯಲ್ಲಿ ಪದಗಳು ಕಲ್ತ್ಕೋಬೇಕು ಅಂತ ಇದ್ದೀರಾ, ಅದು ಹೆಂಗಾಗುತ್ತೆ? ಗುಡ್, ಅದು ಹೇಗ್ ಮಾಡ್ಬೇಕು, ಹೇಗೆ ಇಂಗ್ಲಿಷ್ ಪದಗಳನ್ನ ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಆ ಮಾಹಿತಿ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ತಿದ್ರೆ, ನೀವು ಕಲ್ತ್ರೆ, ನೀವು ಇಂಗ್ಲಿಷ್ ನ ಆಸಮಲ್ ಮಾತಾಡ್ಬೋದು.